श्रीगुरुभ्यो नमः। हरिः ओम् योऽन्तः प्रविश्य मो वाचन्मां प्रसक्तां सञ्जीवयन्ति किल शक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति धनुभावा दृढमो कोऽपि वाग्मी दृढमतिरपञ्चजन्तुः जायते प्राज्ञमौलिः सकलवचनचेतो देवता भारती सा मम वचने दत्ता सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरोन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रेतसविद्यावादशालिनः इष्टदान् कष्टहर्तृणः विद्यामानं श्रीगुरुभ्यो नमः। भद्रं कर्णे विश्रुणुयाम देवाः भद्रं पश्येमाक्षभिर्यत्राः स्थिरैरङ्गैः स्तुष्टुवांसस्तनोभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्षो अरिष्टनेमिः स्वस्ति नो बृहस्पतिर्दधातु। श्रीगुरुभ्यो नमः। ಭಗವಂತನ ಉಪಾಸನೆ, ಅದೇ ರೀತಿಯಾಗಿ ಭಗವಂತ ಆ ಪ್ರಾಣನ ಪಂಚರೂಪಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳಿಕೊಂಡು ಏನು ಪಂಚರೂಪಗಳಿದೆ ಆ ಪಂಚರೂಪಗಳು ಯಾವ ಯಾವ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಇದ್ದುಕೊಂಡು ದೇಹದಲ್ಲಿ ತಾವು ಕ್ರಿಯೆಯನ್ನು ಮಾಡ್ತವೆ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಟ್ಟಿತು. ತದನಂತರದಲ್ಲಿ ಈಗ ಮುಂದಕ್ಕೆ ಹೇಳುವಂತಹದ್ದು ಯಾವ ವಿಚಾರ ಅಂತ ಹೇಳಿದರೆ ಸ್ವಪ್ನದ ವಿಚಾರ. ಅದೇ ರೀತಿಯಾಗಿ ಸುಷುಪ್ತಿ ವ್ಯವಸ್ಥೆಯಲ್ಲಿ ಆಗತಕ್ಕಂತಹ ಸುಖ, ಅದೇ ರೀತಿಯಾಗಿ ಸ್ವಪ್ನ ಪ್ರಪಂಚದ ವಿಚಾರಗಳು. ಸ್ವಪ್ನ ಅಂತ ಹೇಳಿದರೆ ಏನು, ಆ ಸ್ವಪ್ನದಲ್ಲಿ ಆಗತಕ್ಕಂತಹ ವ್ಯವಸ್ಥೆಗಳು ಏನು, ಹೇಗೆ ನಮಗೆ ಸ್ವಪ್ನಾದಿಗಳು ಬರುವಂತಹದ್ದು, ಎಲ್ಲ ವಿಚಾರಗಳನ್ನು ಈ ಮುಂದಿನ ಮಂತ್ರದಲ್ಲಿ ನಮಗೆ ಉಪನಿಷತ್ತಿನಲ್ಲಿ ಕಾಣಬಹುದು. ಹೇಗೆ ಅಂತ ಕೇಳಿದರೆ ಅದನ್ನು ಮಂತ್ರ, ಉಪನಿಷತ್ತಿನ ಮಂತ್ರ ಏನು ಆರಂಭ ಮಾಡಿದೆ, ಅತ್ರ ಏಷ ದೇವ ಸ್ವಪ್ನೆ ಮಹಿಮಾನಂ ಅನುಭವತಿ ಯದ್ದೃಷ್ಟಂ ದೃಷ್ಟಮನು ಪಶ್ಯತಿ ಶ್ರುತಂ ಶ್ರುತಮೇವಾರ್ಥಮನು ಶೃಣೋತಿ ದೇಶ ದಿಗಂತರೇ ಚ ಪ್ರತ್ಯನುಭೂತಂ ಪುನಃ ಪುನಃ ಪ್ರತ್ಯನುಭವತಿ ದೃಷ್ಟಂಚ ಅದೃಷ್ಟಂಚ ಶ್ರುತಂಚ ಅಶ್ರುತಂಚ ಅನುಭೂತಂ ಅನನುಭೂತಂಚ ಸಚ್ಚ ಅಸಚ್ಚ ಸರ್ವಂ ಪಶ್ಯತಿ ಸರ್ವಃ ಪಶ್ಯತಿ ಸಯದಾ ತೇಜಸ ಅಭಿಭೂತಃ ಭವತಿ ಅತ್ರ ಏಷಃ ದೇವಃ ಸ್ವಪ್ನಾನ್ ನ ಪಶ್ಯತಿ ಅತೈತದಸ್ಮಿನ್ ತದೀರೇ ಸುಖಂ ಭವತಿ ಅಂತ ಹೇಳಿಕೊಂಡು ಶರೀರದಲ್ಲಿ ಆಗತಕ್ಕಂತಹ ಸುಖದ ವಿಚಾರವನ್ನು ತಿಳಿಸ್ತದೆ. ಹೇಗಿದೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, ಅತ್ರ ಏಷ ದೇವ ಸ್ವಪ್ನೆ ಮಹಿಮಾನಂ ಸುಖಮನುಭವತಿ. ಹೇಗೆ ಅಂತ ಕೇಳಿದರೆ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ತನ್ನ ಕಾರ್ಯವನ್ನು ಮಾಡ್ತದೆ. ಹೇಗೆ ಮಾಡ್ತದೆ ಅಂತ ಕೇಳಿದರೆ ಎಲ್ಲ ತನ್ನ ಕೆಲಸವನ್ನು ಅದು ಮಾಡ್ತಾ ಇರ್ತದೆ. ಕೇಳುವಾಗ ಸ್ವಪ್ನೇ ಮಹಿಮಾನಂ ಅನುಭವತಿ, ಮನಸ್ಸು ತನ್ನ ಕಾರ್ಯವನ್ನು ಮಾಡ್ತಾ ಇರ್ತದೆ. ಇನ್ನು ಮನೋನಿಯಾಮಕನಾಗಿರ್ತಕ್ಕಂತಹ ರುದ್ರ, ಅವನಿಂದಾಗಿ ಅನುಗ್ರಹಿತನಾಗಿರ್ತಕ್ಕಂತಹ ಜೀವ ಏನು ಮಾಡ್ತಾನೆ, ತನ್ನ ಸುಖವನ್ನೋ ದುಃಖವನ್ನೋ ಎಲ್ಲವನ್ನೂ ಕೊಡ್ತಾನೋ ಅನುಭವಿಸ್ತಾ ಇರ್ತಾನೆ. ಕೆಲವು ಸಂದರ್ಭದಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ಸುಖದ ಅನುಭವವಾಗ್ತದೆ, ದುಃಖದ ಅನುಭವವಾಗ್ತದೆ, ಇದೆಲ್ಲವನ್ನೂ ಕೂಡ ಅನುಭವಿಸ್ತಾನೆ. ಅನುಭವಿಸಿದಾಗ ಅದು ಹೇಗೆ ಅಂತ ಕೇಳಿದರೆ ದೃಷ್ಟಮನುಪಶ್ಯತಿ ಅಂತ ಇಲ್ಲಿ ಉತ್ತರವನ್ನು ಹೇಳ್ತಾರೆ. ಯತ್ ದೃಷ್ಟಂ, ಯತ್ ಪೂರ್ವಂ ದೃಷ್ಟಂ, ಯದು ಯಾವುದು ನಾನು ಎಚ್ಚರಾವಸ್ಥೆಯಲ್ಲಿ ಇದ್ದಾಗ ನೋಡಿದ್ನೋ ಅದೇ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ಸ್ವಪ್ನಾವಸ್ಥೆಯಲ್ಲಿ ಕಾಣ್ತಾನೆ. ಅಂದರೆ ಹೇಗೆ, ಉದಾಹರಣೆ ಅಂತ ಕೇಳಿದರೆ ಒಂದು ಎಚ್ಚರ ಇರುವಾಗಲೇ ಯಾವುದೋ ಒಂದು
ಹೊರಗಿನ ಪ್ರಪಂಚದಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಒಂದು ದೊಡ್ಡದಾಗಿರತಕ್ಕಂತಹ ಆನೆಯನ್ನು ನೋಡಿರ್ತಾನೆ. ಆನೆಯನ್ನೋ ಸಿಂಹವನ್ನೋ ಅಥವಾ ಇನ್ನಿತರ ಯಾವುದೋ ಒಂದು ಪ್ರಾಣಿಯನ್ನು ನೋಡಿರ್ತಾನೆ. ನೋಡಿದಾಗ ಅವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಸ್ವಪ್ನಾವಸ್ಥೆಯಲ್ಲಿ ಮತ್ತೆ ಪುನಃ ಆನೆಯನ್ನು ನೋಡ್ತಾನೆ. ಅವನಿಗೆ ಏನು ಅನುಭವಿಸದೆ ಅಂತ ಏನು ಅವನಿಗೆ ಅನುಭವ ಬರುವುದು ಕೇಳಿದ್ರೆ ನನಗೆ ಹಿಂದೆ ನೋಡಿರತಕ್ಕಂಥ ಆನೆಯನ್ನು ನಾನು ಈಗ ನೋಡ್ತಾ ಇದ್ದೇನೆ. ಅಂದರೆ ತಾನು ಎಚ್ಚರಾವಸ್ಥೆಯಲ್ಲಿ ಇದ್ದಾಗ ಯಾವ ಆನೆಯನ್ನು ನೋಡಿದ್ನೋ ಅದೇ ಆನೆ ಈಗ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ತಾನು ಆ ರೀತಿಯಾಗಿ ಅದನ್ನು ಪರಾಮರ್ಶೆ ಮಾಡ್ತಾನೆ. ಆದರೆ ಇಲ್ಲಿ ವಾಸ್ತವಿಕವಾಗಿ ಏನು ಅಂತ ಕೇಳಿದ್ರೆ ಅವನು ಆನೆಯನ್ನು ನೋಡಿದ್ದು ಹೊರಗಿನ ಆನೆಯನ್ನು ನೋಡಿದ ಹೌದು, ಆದರೆ ಮತ್ತೆ ಅವನು ನೋಡ್ತಾನಲ್ವ ಆ ಸ್ವಪ್ನಾವಸ್ಥೆಯಲ್ಲಿ ಒಂದು ಆನೆಯನ್ನು ನೋಡ್ತಾನಲ್ವ, ಅದು ಇದೇ ಆನೆಯನ್ನು ತಾನು ನೋಡಿದೆ ಅಂತ ಹೇಳಿಕೊಂಡಿರತಕ್ಕಂತಹ ವ್ಯವಸ್ಥೆ ಅದು ಸುಳ್ಳು ಅಷ್ಟೇ, ಹೊರತು ಅದೇ ಆನೆ ಅವನಿಗೆ ಒಳಗಡೆ ಕಾಣುವಂತಹದ್ದಲ್ಲ. ಯಾಕೆ? ಹೊರಗಿನ ಬಾಹ್ಯ ಪ್ರದೇಶದಲ್ಲಿರತಕ್ಕಂತಹ ಆನೆಯ ಗಾತ್ರ ಅದು ದೊಡ್ಡದು, ಅದು ಇವನ ಮನಸ್ಸಿನೊಳಗೆ ಹೋಗಿ ಅದರ ದೊಡ್ಡದಾಗಿರತಕ್ಕಂತಹ ಬೃಹತ್ ಆಗಿರತಕ್ಕಂತಹ ಆನೆಯ ಶರೀರವನ್ನು ತಾನು ಕಾಣುವಂತಹದ್ದು ಕಷ್ಟಸಾಧ್ಯವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳುವಂತಹದ್ದು ಏನು ಅಂತ ಕೇಳಿದ್ರೆ ಅವನಿಗೆ ಸ್ವಪ್ನದಲ್ಲಿ ಮಾತ್ರ ಏನು ಅನುಭವಿಸಿದೆ ಅಂತ ಕೇಳಿದ್ರೆ ದೃಷ್ಟಂ ಅನುಪಶ್ಯತಿ, ನಾನು ಹಿಂದೆ ನೋಡಿರತಕ್ಕಂತಹದ್ದನ್ನೇ ಮತ್ತೆ ಪುನಃ ನೋಡ್ತಾ ಇದ್ದೇನೆ. ಯಾವ ದೃಷ್ಟಂ ತದೇವ ಅಹಂ ಇದಂ ಮಯಾ ದೃಷ್ಟಂ, ಈಗಲೂ ಕೂಡ ನಾನು ಅದನ್ನೇ ನೋಡ್ತಾ ಇದ್ದೇನೆ. ಮತ್ತೆ ಶ್ರುತಂ ಶ್ರುತಮೇವಾರ್ಥವನ್ನು ಶೃಣೋತಿ, ನಾನು ಕೇಳಿದ್ದನ್ನೇ ಮತ್ತೆ ಪುನಃ ಕೇಳ್ತಾ ಇದ್ದೇನೆ. ಯಾವುದೋ ದೇಶಾಂತರದಲ್ಲಿ ಯಾವುದೋ ದಿಗಂತರದಲ್ಲಿ ತಾನು ಕೇಳಿದ್ದನ್ನು ಮತ್ತೆ ಪುನಃ ಕೇಳಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಮತ್ತೆ ಯತ್ ಅನುಭೂತಂ ತದೇವ ಪ್ರತ್ಯನುಭವತಿ, ಮತ್ತೆ ಪುನಃ ನಾನು ಅದನ್ನೇ ಅನುಭವಿಸ್ತಾ ಇದ್ದೇನೆ. ಹಿಂದೆ ಒಮ್ಮೆ ಅನುಭವಿಸಿದ್ದೆ ಮತ್ತೆ ಪುನಃ ಅದನ್ನೇ ಅನುಭವಿಸ್ತಾ ಇದ್ದೇನೆ. ಈ ರೀತಿಯಾಗಿರ್ತಕ್ಕಂತಹ ಅನುಭವಗಳು ಬರ್ತದೆ. ಆದರೆ ಇದು ಹೇಗೆ ಅಂತ ಕೇಳಿದ್ರೆ ಯಾವುದೋ ದೇಶಾಂತರದಲ್ಲಿ ಯಾವುದೋ ಕಾಲದಲ್ಲಿ ತಾನು ನೋಡಿರತಕ್ಕಂತಹ ಪದಾರ್ಥಗಳನ್ನು ಮತ್ತೆ ಪುನಃ ಈಗ ನಾನು ನೋಡ್ತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ, ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ನಿಜವಾಗಿ ಭ್ರಾಂತಿ. ಯಾಕೆ ಅಂತ ಕೇಳಿದ್ರೆ ಅದೇ ವಸ್ತು ಅದೇ ಕೇಳುವಿಕೆ ಅಥವಾ ಅದೇ ಒಂದು ಕೇಳುವಿಕೆ ಶ್ರವಣ ಅದು ಈಗ ಸಾಧ್ಯ ಇಲ್ಲ. ಯಾಕೆ? ನೋಡಿದಂತಹ ಪದಾರ್ಥ ಆಗಿ ಹೋಗಿದೆ, ಈಗ ಅವನು ಕಾಣ್ತಾ ಇರತಕ್ಕಂತಹದ್ದು ಬೇರೆಯದ್ದೇ ಆಗಿರತಕ್ಕಂತಹ ಪದಾರ್ಥ. ಆದ್ದರಿಂದ ಆ ಭ್ರಾಂತಿಯಿಂದಾಗಿ ಆ ರೀತಿಯಾಗಿ ತಿಳ್ಕೊಳ್ಳೋದು ಅಷ್ಟೇ ಹೊರತು ಸ್ವಾಭಾವಿಕವಾಗಿ ಅಲ್ಲ ಅದನ್ನು. ಮತ್ತೊಂದು ಏನು ಅಂತ ಕೇಳಿದ್ರೆ ಹೇಳ್ತಾರೆ ಇನ್ನೊಂದು, ಯಾವುದು ನಾನು ಈ ಜನ್ಮದಲ್ಲಿ ಕೇಳಲಿಲ್ಲ, ಈ ಜನ್ಮದಲ್ಲಿ ಕೇಳದಿರತಕ್ಕಂತಹದ್ದನ್ನು ಕೆಲವು ಸಂದರ್ಭದಲ್ಲಿ ಕೇಳ್ತಾನೆ, ಈ ಜನ್ಮದಲ್ಲಿ ನೋಡದಿರತಕ್ಕಂತಹದ್ದನ್ನು ಕೆಲವು ಸಂದರ್ಭದಲ್ಲಿ ನೋಡ್ತಾನೆ, ಇದೆಲ್ಲ ಹೇಗೆ ಅಂತ ಕೇಳಿದ್ರೆ ಜನ್ಮಾಂತರದಲ್ಲಿ ಅವನು ಕಂಡಿದ್ದನ್ನು ಕೇಳಿದ್ದನ್ನು ಅವನು ಅನುಭವಿಸುವಂತಹದ್ದು, ಹೊರತು ಹೊಸತ್ತಾಗಿ ಏನೋ ಅಂತ ಕೇಳ್ತಾನೆ, ಹೊಸತ್ತಾಗಿ ಏನೋ ಅಂತ ನೋಡ್ತಾನೆ ಅಂತ ಯಾವ ಕಾಲಕ್ಕೂ ಕೂಡ ನಾವು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅವನು ಏನು ಕಾಣ್ತಾನೋ ಏನು ನೋಡ್ತಾನೋ ಅದು ಹಿಂದೆ ನೋಡಿರ್ತಕ್ಕಂತಹದ್ದನ್ನೇ ನೋಡುವಂತ ಕೇಳುವಂತಹದ್ದು, ಹೊರತು ಹೊಸತ್ತಾಗಿ ಅವನೇನು ಅದನ್ನು ಕೇಳೋದಿಲ್ಲ ಅಂತೆಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ತದನಂತರದಲ್ಲಿ ಉಪನಿಷತ್ತು ಹೇಳುವಂತಹದ್ದು ಏನು ಅಂತ ಕೇಳಿದ್ರೆ ಆ ಎಲ್ಲ ಪದಾರ್ಥಗಳನ್ನು ನಾನಾ ವಿಧವಾಗಿರತಕ್ಕಂತಹ ಕರ್ಮಗಳಿಂದಾಗಿ ಅವನು ಆ ನಾನಾ ವಿಧವಾಗಿ ಪಶು ಪಕ್ಷಿ ಈ ಜನ್ಮದಲ್ಲಿ ಅವನು ಮನುಷ್ಯ ರೂಪನಾಗಿದ್ದಾನೆ, ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಜನ್ಮಾಂತರದ ಸ್ವಪ್ನ ಅವನಿಗೆ ಬೀಳ್ತದೆ, ಸ್ವಪ್ನ ಬೀಳುವುದು ಸತ್ಯವೇ. ಯಾಕೆ? ನಾನು ನಿನ್ನೆ ಹೇಳಿದ್ದೆ, ವ್ಯಾಸರು ಸ್ವಪ್ನಕ್ಕೆ ಅಂತಲೇ ಒಂದು ಪ್ರತ್ಯೇಕವಾಗಿ ಅಧಿಕರಣವನ್ನು ಮಾಡಿದ್ದಾರೆ, ಸ್ವಪ್ನಾಧಿಕರಣ ಅಂತ. ಸ್ವಪ್ನಾಧಿಕರಣ ಅಂತ ಮಾಡಿದಾಗ ಆ ಸ್ವಪ್ನದಲ್ಲಿ ಸ್ವಪ್ನ ಕಂಡದ್ದು ಸತ್ಯ, ಸ್ವಪ್ನದಲ್ಲಿರತಕ್ಕಂತಹ ಪದಾರ್ಥಗಳು ಸತ್ಯ, ಆದರೆ ಅದೇ ಇದು ಅಂತ ಹೇಳಿಕೊಂಡಿರತಕ್ಕಂತಹ ಜ್ಞಾನ ಮಾತ್ರ ಸುಳ್ಳು. ಯಾವುದು? ನಾನು ಹಿಂದೆ ನೋಡಿದೆ ಅಲ್ವಾ, ನಾನು ಎಚ್ಚರ ಇರುವಾಗ ನೋಡಿದೆ ಅಲ್ವಾ, ಅದೇ ಪದಾರ್ಥ ಈಗ ಉಂಟು ಅಂತ ಹೇಳಿದ್ರೆ ಅದು ಸುಳ್ಳು. ಯಾಕೆ? ಅದೇ ಪದಾರ್ಥವನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ, ಕೇಳಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಆ ತದೇವ ಇದಂ ಎಂಬಂತಹ ಜ್ಞಾನ ಸುಳ್ಳು, ಹೊರತು ಸ್ವಪ್ನವೂ ಸತ್ಯ, ಸ್ವಪ್ನದಲ್ಲಿ ಕಂಡಿರತಕ್ಕಂತಹ ಪದಾರ್ಥಗಳು ಸತ್ಯ ಎಂಬುದನ್ನು ಇಷ್ಟು ಅದನ್ನು ವಿಚಾರ ಮಾಡಿ ಅದನ್ನು ಹೇಳ್ತಾರೆ. ತದನಂತರದಲ್ಲಿ ಸುಷುಪ್ತಿಯಲ್ಲಿ ಇದೀಗ ಸ್ವಪ್ನಾವಸ್ಥೆಯಲ್ಲಿ ಬಂತು. ಸ್ವಪ್ನಾವಸ್ಥೆಯಲ್ಲಿ ಆಗುವಾಗ ಸರಿ
ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಿನ ಕಾರ್ಯ ಇರ್ತದೆ. ಯಾಕೆ? ಸ್ವಪ್ನದಲ್ಲಿ ಮನಸ್ಸು ಎಚ್ಚರ ಇರ್ತದೆ. ಆದರೆ ಸುಷುಪ್ತಿ ಅವಸ್ಥೆಗೆ ಹೋದಾಗ ಅವನಿಗೆ ಯಾವ ಕಾಲಕ್ಕೂ ಕೂಡ ಅವನಿಗೆ ಈ ಬಾಹ್ಯವಾಗಿರತಕ್ಕಂಥದ್ದರ ಪರಿಮೆಯೇ ಇರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಆ ಪ್ರಾಜ್ಞನಾಮಕನಾಗಿರತಕ್ಕಂತಹ ಪರಮಾತ್ಮನನ್ನು ಆಲಿಂಗನ ಮಾಡಿದಾಗ ಈ ಬಾಹ್ಯವಾಗಿರತಕ್ಕಂಥ ವ್ಯವಸ್ಥೆ, ಬಾಹ್ಯ ಜಗತ್ತಿನ ಪರಿವೇ ಇರುವುದಿಲ್ಲ. ಅಲ್ಲಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಕೇವಲ ಆ ಜೀವ. ಜೀವ ಒಬ್ಬ ಇರ್ತಾನೆ. ಜೀವ ಅವನೇನು ಮಾಡ್ತಾನೆ ಅಂತ ಕೇಳಿದರೆ ಜೀವನ ಎಚ್ಚರ ಇರ್ತಾನೆ. ಜೀವ ಎಚ್ಚರ ಇದ್ದುಕೊಂಡು ಆ ಸುಷುಪ್ತಿ ವ್ಯವಸ್ಥೆಯಲ್ಲಿ ಆಗತಕ್ಕಂತಹ ಎಲ್ಲ ಕ್ರಿಯೆಗಳನ್ನು, ಸುಷುಪ್ತಿ ವ್ಯವಸ್ಥೆಯಲ್ಲಿ ತಾನು ನಮಗೆ ಒಳ್ಳೆಯ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ, ನಾವು ಮಲಗಿದ್ದಾಗ ಕೈಯನ್ನು ಕಾಲನ್ನು ಅಲುಗಾಡಿಸ್ತೇವೆ. ಕೈ ಕಾಲುಗಳನ್ನು ಅಲುಗಾಡಿಸುವಿಕೆ ಹೇಗೆ? ಒಂದು ವೇಳೆ ನಮಗೆ ಮನಸ್ಸು ಕೂಡ ಎಚ್ಚರವಿರುವುದಿಲ್ಲ, ಮನಸ್ಸು ಕೂಡ ಒಳ್ಳೆಯ ಗಾಢವಾಗಿರತಕ್ಕಂತಹ ನಿದ್ರೆಗೆ ಹೋಗಿರ್ತದೆ, ಮನಸ್ಸಿಗೂ ಏನಾಗ್ತಾ ಉಂಟು ಅಂತ ಗೊತ್ತಿಲ್ಲ. ಆದರೆ ಎಚ್ಚರ ಇದ್ದುಕೊಂಡು ಒಂದು ಕಾರ್ಯವನ್ನು ಮಾಡ್ತಾ ಇರುವಂತಹದ್ದು ಯಾವುದು ಅಂತ ಕೇಳಿದ್ರೆ ಅದು ಈ ಸಾಕ್ಷಿ. ಅದನ್ನು ನಾವು ಏನು ಕರಿತೇವೆ ಅಂತ ಕೇಳಿದ್ರೆ ಸಾಕ್ಷಿ ಅಂತ ಕರಿತೇವೆ. ಸಾಕ್ಷೀಂದ್ರಿಯಿಂದಾಗಿ ಎಲ್ಲವೂ ಕೂಡ ನಮಗೆ ಜ್ಞಾನ ಬರುವಂತಹದ್ದು. ಸಾಕ್ಷೀಂದ್ರಿಯದ ಮೂಲಕವಾಗಿ ದೇಶದ ಜ್ಞಾನ ಬರ್ತದೆ, ಕಾಲದ ಜ್ಞಾನ ಬರ್ತದೆ, ಅದೇ ರೀತಿಯಾಗಿ ಜೀವನ ಜ್ಞಾನ ಬರ್ತದೆ, ನನ್ನ ಜ್ಞಾನ ಬರ್ತದೆ. ಹೀಗೆಲ್ಲ ಜ್ಞಾನಗಳು ಬರುವಂತಹದ್ದು ಸಾಕ್ಷೀಂದ್ರಿಯಿಂದಾಗಿ. ಸುಷುಪ್ತಿ ವ್ಯವಸ್ಥೆಯಲ್ಲಿ ಸಾಕ್ಷೀಂದ್ರಿಯ ಮಾತ್ರ ಎಚ್ಚರಿರುವಂತಹದ್ದು. ಆದ್ದರಿಂದ ಈ ಮನಸ್ಸು ಕೂಡ ತನ್ನ ಕಾರ್ಯವನ್ನು ನಿಲ್ಲಿಸಿಬಿಡ್ತದೆ. ಆದರೆ ಈ ಅವಸ್ಥೆಯಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಜೀವ ಎಲ್ಲಿ ಹೋಗ್ತಾನೆ ಅಂತ ಕೇಳಿದ್ರೆ, ಅವನು ನೇರ ಹೋಗಿ ಸೇರಿಕೊಳ್ಳುವುದು ಯಾರನ್ನ ಅಂತ ಕೇಳಿದ್ರೆ, ಪ್ರಾಜ್ಞನಾಮಕನಾಗಿರ್ತಕ್ಕಂತಹ ಪರಮಾತ್ಮನನ್ನ ಗಾಢವಾಗಿ ಆಲಿಂಗನ ಮಾಡಿ ಬಿಡ್ತಾನೆ. ಏನಾಯ್ತು ಅಲ್ಲಿಗೆ? ಪ್ರಾಜ್ಞನಾಮಕನಾಗಿರ್ತಕ್ಕಂತಹ ಭಗವಂತ ಯಾವಾಗ ಆಲಿಂಗನ ಮಾಡಿದ್ನೋ ಆವಾಗ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಪ್ರಪಂಚದ ಕಿಂಚಿತ್ತೂ ಕೂಡ ಜ್ಞಾನ ಬರುವುದಿಲ್ಲ. ಅಲ್ಲಿಗೆ ಮನಸ್ಸು ಕೂಡ ಸುಷುಪ್ತಿ, ಮನಸ್ಸು ಕೂಡ ಉಪರತವಾಗಿರುತ್ತದೆ. ಮನಸ್ಸಿನ ಕಾರ್ಯ ಇಲ್ಲ, ವ್ಯಾಪಾರ ಇಲ್ಲ, ಕಣ್ಣಿನ ವ್ಯಾಪಾರ ಇಲ್ಲ, ಕಿವಿಯ ವ್ಯಾಪಾರ ಇಲ್ಲ, ತ್ವಕೇಂದ್ರಿಯದ ವ್ಯಾಪಾರ ಇಲ್ಲ, ಯಾವ ವ್ಯಾಪಾರಗಳು ಇಲ್ಲ. ಎಲ್ಲ ವ್ಯಾಪಾರಗಳು ಕೂಡ ವಿರಮಿಸಿದ್ದಾಗ ಅಲ್ಲಿ ಎಚ್ಚರಿರತಕ್ಕಂತಹದ್ದು ಪ್ರಾಜ್ಞನಾಮಕನಾಗಿರತಕ್ಕಂತಹ ಭಗವಂತನನ್ನು ಆಲಿಂಗನ ಮಾಡಿರತಕ್ಕಂತಹ ಜೀವ ಅವನೊಬ್ಬ ಇರ್ತಾನೆ. ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಸುಷುಪ್ತಿ ಅವಸ್ಥೆಗೆ ಹೋದಾಗ ಅವನಿಗೆ ಯಾವುದರದ್ದು ಸ್ವಪ್ನವನ್ನೂ ಕಾಣುವುದಿಲ್ಲ. ಸ್ವಪ್ನ ಕಾಣುವುದು ಯಾವಾಗ, ಕನಸು ಕಾಣುವುದು ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಮನಸ್ಸು ಪೂರ್ಣವಾಗಿ ಸುಷುಪ್ತಿಯನ್ನು ಹೊಂದದೆ ಅದು ಮಧ್ಯಭಾಗದಲ್ಲಿ ತಾನು ಇರ್ತದೋ ಆ ಸಂದರ್ಭದಲ್ಲಿ ಅವನಿಗೆ ಸ್ವಪ್ನಾದಿಗಳು ಕಾಣುವಂತಹದ್ದು, ಸ್ವಪ್ನಾದಿಗಳು ಬೀಳುವಂತಹದ್ದು. ಆದರೆ ಈ ಸ್ವಪ್ನಕ್ಕಿಂತಲೂ ಕೂಡ ವಿಶಿಷ್ಟವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ, ಅದು ಈ ಸುಷುಪ್ತಿಯಾವಸ್ಥೆ. ಸುಷುಪ್ತಿಯಾವಸ್ಥೆಯಲ್ಲಿ ಆಗುವಾಗ ಯಾವ ಕಾಲಕ್ಕೂ ಕೂಡ ಜೀವನಿಗೆ ಕಿಂಚಿತ್ತೂ ಕೂಡ ಅವನಿಗೆ ಜ್ಞಾನ ಇರುವುದಿಲ್ಲ. ಪೂರ್ಣವಾಗಿ ಭಗವಂತನ ಕಡೆಗೆ ಹೋಗಿರ್ತಾನೆ, ಭಗವಂತನನ್ನು ಗಾಢವಾಗಿ ಆಲಿಂಗನ ಮಾಡಿರ್ತಾನೆ. ಆಗ ಏನಾಗ್ತದೆ ಅಂತ ಕೇಳಿದ್ರೆ, ಅವನಿಗೆ ಪರಮಾತ್ಮನ ಅನುಗ್ರಹವಾಗ್ತದೆ. ಆ ಪರಮಾತ್ಮನ ಅನುಗ್ರಹದಿಂದಾಗಿ ಮಾತ್ರ ಅವನಿಗೆ ಸುಖದ ಅನುಭವ ಆಗ್ತದೆ. ನಾನು ನಿನ್ನೆ ಹೇಳುವಾಗ ಹೇಳಿದೆವು, ಯಾವುದು ಅಂತ ಕೇಳಿದ್ರೆ, ಜೀವನಿಗೆ ಸುಖದ ಜ್ಞಾನ ಬರ್ತದೆ. ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ನನಗೆ ಸುಖದ ಅನುಭವ ಆಯಿತು ಅಂತ ಹೇಳ್ತೇವೆ. ಏನು ಸುಖದ ಅನುಭವ ಆಗದ್ದು? ಸುಖದ ಅನುಭವ ಆಗಲಿಕ್ಕೆ ಕಾರಣ ಯಾನು? ಯಾಕೆಂದ್ರೆ ಮಲಗಿದ್ದಾಗ ಮನಸ್ಸಿನ ವ್ಯಾಪಾರ ಇಲ್ಲ, ಕಣ್ಣಿನ ವ್ಯಾಪಾರ ಇಲ್ಲ, ಕಿವಿಯ ವ್ಯಾಪಾರ ಇಲ್ಲ, ಯಾವುದರ ವ್ಯಾಪಾರವೂ ಇಲ್ಲ. ಮತ್ತೆ ಬೆಳಿಗ್ಗೆ ಎದ್ದದ್ದು ಹೌದು, ಬೆಳಿಗ್ಗೆ ಎದ್ದಾಗ ನಾನು ಗಾಢವಾಗಿ ನಿದ್ರೆ ಮಾಡಿದೆ ಅಂತ ಜ್ಞಾನ ಬಂತಲ್ವ, ಈ ಜ್ಞಾನ ಹೇಗೆ ಬರಲಿಕ್ಕೆ ಸಾಧ್ಯ? ಜ್ಞಾನವನ್ನೇ ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಮೂರ್ಖರಿದ್ದಾರೆ, ಜ್ಞಾನವನ್ನೇ ಸುಳ್ಳು ಅಂತ ಹೇಳಿಬಿಡ್ತಾರೆ. ಆ ಮೂರ್ಖರಿಗೆ ಏನು ಉತ್ತರ ಕೊಡ್ಲಿಕ್ಕಿಲ್ಲ. ಜ್ಞಾನ ಬಂದಿರತಕ್ಕಂತಹದ್ದು ಸತ್ಯವೇ. ಆ ಜ್ಞಾನ ಅದನ್ನು ಬಂದಿರತಕ್ಕಂತಹ ಜ್ಞಾನವನ್ನು ನಾವು ಅದನ್ನು ಅಪಲಾಪ ಮಾಡಲಿಕ್ಕೆ ಬರೋದಿಲ್ಲ. ಈ ಜ್ಞಾನವನ್ನು ಗುಡಿಸಬೇಕು ಅಂತಾದರೆ ಸಾಕ್ಷಿ ಬೇಕು,
ಸಾಕ್ಷಿಯ ಜೊತೆಗೆ ಯಾರು ಬೇಕು ಅಂತ ಕೇಳಿದ್ರೆ ಜೀವ ಬೇಕು. ಈ ಜೀವನನ್ನ ಒಪ್ಪಿಕೊಳ್ಳಬೇಕು. ಜೀವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಏನು ಸುಖಾದಿಗಳ ಅನುಭವ ಅದು ಆಗಿದೆ ಎಂಬುದಾಗಿ ನಮಗೆ ಈ ಉಪನಿಷತ್ತಿನ ಮೂಲಕವಾಗಿ ಗೊತ್ತಾಗುವಂತಹದ್ದು. ಸರಿ, ಇದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಬಿಡಿಸಿದಾಗ ಹೇಗೆ ಅರ್ಥ ಬರ್ತದೆ ಅಂತ ಕೇಳಿದರೆ, ಅದನ್ನು ಏತ ನಾನು ಹಿಂದೆ ನೋಡಿದಕ್ಕಂತಹ ಆನೆ ಅಂತ ಹೇಳಿದೆ ಅಲ್ವಾ, ಆಗ ಆನೆಯೇ ಬಂದು ಕಂಡದ್ದು ಅಂತಾದರೆ ಆನೆ ಅವನಿಗೆ ಮಲಗಿದ್ದಾಗ ಅವನ ಮನಸ್ಸಿನೊಳಗೆ ಕೂತ್ಕೊಳ್ಬೇಕಿತ್ತು, ಅಥವಾ ಅವನ ಚಿಕ್ಕದಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಅದು ಹೋಗಿ ಕೂತ್ಕೊಂಡು ಅವನಿಗೆ ಕಾಣಬೇಕಿತ್ತು. ಆದರೆ ಹಾಗಿಲ್ಲ, ಅವನು ಹೊರಗಿರತಕ್ಕಂತಹ ಯಾವುದೋ ಒಂದು ಝೂವಲ್ಲಿ ನೋಡಿರತಕ್ಕಂತಹ ಪ್ರಾಣಿ, ಆನೆಯೋ ಜಿಂಕೆಯೋ ಯಾವುದೋ ಒಂದು ಪ್ರಾಣಿಯನ್ನು ಅವನು ಸ್ವಪ್ನದಲ್ಲಿ ಕಾಣ್ತಾನೆ. ಅದು ಏನಾಯಿತು ಅಂತ ಕೇಳಿದ್ರೆ ಅದು ಅದಕ್ಕೊಂದು ಒಳ್ಳೆಯ ವ್ಯವಸ್ಥೆಯನ್ನು ಹೇಳ್ತಾರೆ, ವಾಸನ ಅಂತ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ವಾಸನ ಅಂತ ಎಂಬಂತಹ ಒಂದು ಪದಾರ್ಥ ಇದೆ. ಆ ವಾಸನ ಎಂಬಂತಹ ಪದಾರ್ಥದ ಮೂಲಕವಾಗಿ ನಮಗೆ ಸ್ವಪ್ನಾದಿಗಳು ಕಾಣುವಂತಹದ್ದು. ಈ ವಾಸನ ಎಂಬ ಪದಾರ್ಥ ಏನು ಮಾಡ್ತದೆ, ಅದು ನಾವು ಕಂಡಿರತಕ್ಕಂತಹ ವ್ಯವಸ್ಥೆಯನ್ನ ಅದು ಇಲ್ಲಿ ಭೂಮಧ್ಯದಲ್ಲಿದ್ದುಕೊಂಡು ಒಳ್ಳೆಯ ದೃಷ್ಟಾಂತ ಹೇಗೆ ಅಂತ ಕೇಳಿದ್ರೆ, ಈಗಿನ ಚಲನಚಿತ್ರ ಮಂದಿರ ಅದು ಹೇಗೆ ಅಂತ ಕೇಳಿದ್ರೆ, ಚಲನಚಿತ್ರ ಮಂದಿರದಲ್ಲಿ ಆ ಒಬ್ಬ ಮೇಲ್ಗಡೆ ಕೂತ್ಕೊಂಡು ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅಲ್ಲಿಂದ ಆ ಎಲ್ಲ ವ್ಯವಸ್ಥೆಗಳನ್ನು ಅದಕ್ಕೆ ಅವನಲ್ಲಿರತಕ್ಕಂತಹ ವ್ಯವಸ್ಥೆಗಳ ಮೂಲಕವಾಗಿ ತಾನು ರೀಲ್ಗಳನ್ನು ಬಿಡ್ತಾ ಇರ್ತಾನೆ. ಆ ರೀಲ್ಗಳ ಮೂಲಕವಾಗಿ ಏನಾಗ್ತದೆ ಅಂತ ಕೇಳಿದ್ರೆ, ಎದುರುಗಡೆ ಪರದೆಯಲ್ಲಿ ಎಲ್ಲ ಅವನಿಗೆ ಚಿತ್ರಗಳು ಕಾಣ್ತಾ ಇರ್ತವೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನಾವು ನೋಡಿರತಕ್ಕಂತಹ ಪದಾರ್ಥಗಳು ನಾವು ಯಾವುದೋ ಜನ್ಮಾಂತರದಲ್ಲಿ, ಈ ಜನ್ಮದಲ್ಲಿ ಅಲ್ಲ, ಇವನಾದರೂ ಆ ಚಲನಚಿತ್ರ ಮಂದಿರದಲ್ಲಿರ್ತಕ್ಕಂತಹ ವ್ಯಕ್ತಿ, ಅವನಿಗೆ ಏನು ವ್ಯವಸ್ಥೆ ಉಂಟೋ ಅಷ್ಟರಲ್ಲಿ ಮಾತ್ರ ಅವನು ಬಿಡಬೇಕು. ಆದರೆ ಭಗವಂತ ಹಾಗಲ್ಲ, ಹಿಂದಿನ ಜನ್ಮದಲ್ಲಿ ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನೋಡಿದ್ದಾನೋ ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಭಗವಂತ ಭೂಮಧ್ಯದಲ್ಲಿದ್ದುಕೊಂಡು ಆ ಜೀವನಿಗೆ ಕಾಣುವಂತೆ ಮಾಡ್ತಾನೆ ಇರ್ತಾನೆ. ಈ ವ್ಯವಸ್ಥೆಗಳನ್ನು ಮಾಡಲಿಕ್ಕಿರತಕ್ಕಂತಹ ಸಾಮರ್ಥ್ಯ ಇರುವಂಥದ್ದು ಭಗವಂತನಿಗೆ ಮಾತ್ರ, ಇದು ಭಗವಂತನ ವ್ಯವಸ್ಥೆ. ಈ ರೀತಿಯಾಗಿ ಪ್ರಾಜ್ಞಾನಾಮಕನಾಗಿರ್ತಕ್ಕಂತಹ ಭಗವಂತನ ಅಧೀನಕ್ಕೆ ಒಳಪಟ್ಟಿರತಕ್ಕಂತಹ ಜೀವ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಒಂದು ಸ್ವಪ್ನದಲ್ಲಿ ತಾನು ಹುಡುಗಿಯ ಜೊತೆ ತಿರುಗಾಡುವಂತಹದ್ದು, ಅಥವಾ ರಮಿಸುವಂತಹದ್ದು, ಅಥವಾ ಯಾವುದೋ ಪ್ರಾಣಿಯನ್ನು ನೋಡುವಂತಹದ್ದು, ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ತಾನು ನೋಡ್ತಾ ಹೋಗ್ತಾನೆ ಹೊರತು, ಇದಕ್ಕಿರತಕ್ಕಂತಹ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ಇದು ಭಗವಂತ. ಹೀಗೆ ಭಗವಂತನಲ್ಲಿ ನಮಗೆ ಆ ಪೂರ್ಣವಾಗಿರತಕ್ಕಂತಹ ಅಧೀನ, ಇವನು ಸ್ವಾತಂತ್ರ್ಯ ಅಲ್ಲ ಎಂಬುದಕ್ಕೆ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡುತ್ತಾರೆ. ತದನಂತರದಲ್ಲಿ ನಾನು ಅದೇ ನೋಡಿದ್ದು ಅಂತ ಹೇಳಿದರೆ ಅದು ಭ್ರಮೆ, ಅದೇ ನೋಡಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಯಾಕೆ, ಹಿಂದೆ ನೋಡಿದ ಅಲ್ಲಿ ಹೊರಗಿರತಕ್ಕಂತಹ ಪದಾರ್ಥವನ್ನೇ ಮತ್ತೆ ಪುನಃ ನೋಡಲಿಕ್ಕೆ ಈ ಜೀವನಿಗೆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಒಳ್ಳೆಯ ಪ್ರಮಾಣವನ್ನು ಕೊಡ್ತಾರೆ. ಸಾದೃಶ್ಯಾತ್ ದೇಹಾತ್ ಜೀವ ವಿಷ್ಣೋ ಸಸ್ಯ ಸುಖಂ ಭವೇತ್ ಸುಪ್ತೌ ತಸ್ಯ ಸುಖಾರ್ಥಮ್ಮಿ ಭಗವಾನ್ ಸುಪ್ತಿಮಾನಯೇತ್. ಸುಪ್ತಿಮಾನಯೇತ್ ಯಾರು ಸುಪ್ತಿಮಾನಯೇತ್, ಭಗವಾನ್ ಸುಪ್ತಿಮಾನಯೇತ್ ಭಗವಂತ. ಯಾರು ಭಗವಂತ ಅಂತ ಕೇಳಿದ್ರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಿರ್ಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣ ಭಗ ಇತೀರ್ಣ. ಭಗ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಭಗ ಶಬ್ದಕ್ಕೆ ಆರು ಅರ್ಥ. ಏನು ಆರು ಅರ್ಥಗಳು ಅಂತ ಕೇಳಿದ್ರೆ, ಒಳ್ಳೆಯ ಐಶ್ವರ್ಯಸ್ಯ ಸಮಗ್ರಸ್ಯ ಸಮಗ್ರವಾಗಿರತಕ್ಕಂತಹ ಐಶ್ವರ್ಯ, ವೀರ್ಯ ಯಶಸ್ಸು, ಶ್ರೀ ಸಂಪತ್ತು, ಜ್ಞಾನ ವಿಜ್ಞಾನ, ಜ್ಞಾನವೂ ಇದೆ ವಿಜ್ಞಾನವೂ ಇದೆ. ಆ ಎಲ್ಲ ಇರತಕ್ಕಂಥವನು ಯಾರು ಅಂತ ಕೇಳಿದ್ರೆ, ಅದು ಭಗ, ಅದು ಉಳ್ಳವನು. ಭಗ ಅಸ್ತಿ ಇತಿ ಭಗ ಅಸ್ಯ ಅಸ್ತಿ ಇತಿ ಭಗವಾನ್, ಯಾರಿಗೆ ಇದಾರೂ ಕೂಡ ಇದೆಯೋ ಅದು ಭಗವಂತ ಎಂಬುದಕ್ಕೆ ಹೀಗೆ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಅರ್ಥವನ್ನು ಕೊಡ್ತಾರೆ. ತದನಂತರದಲ್ಲಿ ಸುಖ ಜೀವನಿಗೆ ಆಗುವುದಲ್ವ, ನೀವು ಮಧ್ಯದಲ್ಲಿ ಪುನಃ ದೇವರಿಗೆ ಹಾಕಬೇಕು, ದೇವರನ್ನು ಬಿಟ್ಟು ಬಿಡುವ, ದೇವರ ವ್ಯವಸ್ಥೆಯನ್ನೇ ಕಲ್ಪನೆ ಮಾಡುವುದು ಬೇಡ ಅಂತ ಹೇಳಿದ್ರೆ, ಸಾದೃಶ್ಯಾದ ದೇಹವಜ್ಜೀವ ವಿಷ್ಣು ಸುಖಂ ಭವೇತ್. ನಿಜವಾಗಿ ಸುಖ ಆಗುವಂತಹದ್ದು ದೇಹಕ್ಕೇನು ಅಂತ ಕೇಳಿದ್ರೆ, ದೇಹಕ್ಕೇನು ಸುಖ, ದೇಹ ಜಡ, ಯಾವುದೋ ಒಂದು ಪಂಚಭೌತಿಕವಾಗಿರತಕ್ಕಂತಹ ಪೃಥ್ವಿಯಪ್ತೇಜೋ ವಾಯು ಆಕಾಶಗಳಿಂದ ಮಾಡಿರತಕ್ಕಂತಹ ಈ ಜಡವಾಗಿರತಕ್ಕಂತಹ ದೇಹಕ್ಕೆ ಸುಖ ಆದ್ರೇನು ದುಃಖ ಆದ್ರೇನು, ಒಳಗಿರಾಗಿರ್ತಕ್ಕಂತಹ ಸುಖ ದುಃಖಾದಿಗಳು ಯಾರಿಗಾಗುವಂತಹದ್ದು, ಶರೀರಕ್ಕಲ್ಲ ಜೀವನಿಗೆ. ಜೀವನಿಗೆ ಯಾಕೆ, ಈ ಹೊರಗಿನ ನನಗೆ ಸುಖ ಆಯಿತು ನನಗೆ ದುಃಖ
ದಿಕ್ಕಾಯಿತು ಅಂತ ಹೇಳಿದಾಗ ನನಗೆ ನಾನು ಅಂತ ಹೇಳಿಕೊಂಡಲ್ಲಿ ಹೇಳಲ್ಪಡುವವನು ಯಾರು? ನಾನು ಅಂತ ಹೇಳಿ ವಾಚ್ಯನಾಗಿರ್ತಕ್ಕಂಥವನು ಯಾರು ಅಂತ ಆಗಬೇಕು. ನಾನು ಅಂತ ಹೇಳಿಕೊಂಡಿರತಕ್ಕಂಥವನು ಅದು ಯಾರು ಅಂತ ಕೇಳಿದ್ರೆ ಅದು ಈ ಜೀವ ಪ್ರತಿಜ್ಞಮ್ಮ ಯಾರು? ಶರೀರ ಅಲ್ಲ. ಶರೀರದಲ್ಲಿ ಒಳ್ಳೆಯ ದೃಷ್ಟ ಅಂತ ತೆಂಗಿನಕಾಯಿ. ತೆಂಗಿನಕಾಯಿ ಏನಾಗಿದೆ? ಇಡೀ ತೆಂಗಿನಕಾಯಿ ಉಂಟು. ಅಲ್ಲಿ ತೆಂಗಿನಕಾಯಿ ಅಂತ ಹೇಳಿದಾಗ ಏನು ಮಾಡ್ತೀವಿ ನಾವು? ಹೊರಗಿನ ಸಿಪ್ಪೆ ಸಮೇತವಾಗಿ ತೆಂಗಿನಕಾಯಿ ಅಂತ ಹೇಳ್ತೇವೆ. ಸರಿ, ತೆಂಗಿನಕಾಯಿ ಸಿಪ್ಪೆಯನ್ನು ಬೇರೆ ಮಾಡಿದ, ಒಳಗೊಂದು ವಿಭಾಗ ಸಿಕ್ಕಿತು. ಆವಾಗ ಅದು ಸಿಪ್ಪೆ ಆಯಿತು, ತೆಂಗಿನ ಸಿಪ್ಪೆ ಅಂತ ಹೇಳ್ತೇವೆ, ತೆಂಗಿನಕಾಯಿ ಬೇರೆ ಆಯಿತು. ಸರಿ, ಈಗ ಮತ್ತೆ ಪುನಃ ಆ ತೆಂಗಿನಕಾಯಿಯನ್ನು ಒಡೆದ, ತೆಂಗಿನಕಾಯಿ ಯಾವುದು ಅಂತ ಕೇಳಿದ್ರೆ ಆ ಒಳಗಿನ ತಿರುಳಿದ ಭಾಗವನ್ನು ತೋರಿಸ್ತಾನೆ, ಅದನ್ನು ತೆಂಗಿನಕಾಯಿ ತೋರಿಸ್ತಾನೆ. ಸರಿ, ತೆಂಗಿನಕಾಯಿಯನ್ನು ತುರಿತಾನೆ, ತುರಿದ ಮೇಲೆ ತೆಂಗಿನಕಾಯಿ ಯಾವುದು ಅಂತ ಕೇಳಿದ್ರೆ ಆ ಗೆರಟೆಯನ್ನು ಅದನ್ನು ಬಿಸಾಕ್ತಾನೆ, ತೆಂಗಿನಕಾಯಿಯನ್ನು ತೋರಿಸಿದ್ರೆ ತೆಂಗಿನಕಾಯಿ ಒಳಗಿನ ಹೂವನ್ನು ತೋರಿಸ್ತಾನೆ. ಇದೀಗ ತೆಂಗಿನಕಾಯಿ ಯಾವುದೀಗ? ತೆಂಗಿನಕಾಯಿ ಅದು ಕೂಡ ತೆಂಗಿನಕಾಯಿ ಆಗಿತ್ತು. ಯಾವಾಗ? ಸಿಪ್ಪೆ ಸಹಿತವಾಗಿದ್ದಾಗ ತೆಂಗಿನಕಾಯಿ ಆಗಿತ್ತು. ತಿಪ್ಪೆಯನ್ನು ತೆಗೆದ, ತೆಂಗಿನಕಾಯಿ ಒಳಗೆ ಹೋಯಿತು. ಇಲ್ಲ, ಸಿಪ್ಪೆಯನ್ನು ತೆಗೆದ ಮೇಲೆ ಒಡೆದ, ಅದನ್ನು ತುರಿದ, ತುರಿದಾಗ ಗೆರಟೆ ಬೇರೆ ಆಯಿತು, ತೆಂಗಿನ ಸಿಪ್ಪೆ ಬೇರೆ ಆಯಿತು, ಅದರಲ್ಲಿ ಒಳಗಿರ್ತಕ್ಕಂಥ ಹೂ ಬೇರೆ ಆಯಿತು. ಈಗ ತೆಂಗಿನಕಾಯಿ ಸಾರ ಅಂತ ಹೇಳಿದ್ದು ಯಾವುದನ್ನು? ಒಳಗಿನ ಭಾಗವನ್ನು. ಅದೇ ರೀತಿಯಾಗಿ ಹೀಗೆ ಆ ಒಳಗಿರತಕ್ಕಂತಹ ಸಾರಭಾಗನಾಗಿರತಕ್ಕಂತಹ ಜೀವ, ಜೀವನಿಗೂ ಕೂಡ ಮುಖ್ಯನಾಗಿರತಕ್ಕಂಥ ಭಗವಂತ. ಈ ವ್ಯವಸ್ಥೆಯಲ್ಲಿ ನಮಗೆ ಈ ದೇಹ ಇದೆ. ದೇಹದಲ್ಲಿ ಯಾವುದು ಸಾರ? ಸಾರ ಯಾವುದು? ಸಾರ ಎಲ್ಲವೂ ಸಾರವೇ. ಆದರೆ ಸಾರವನ್ನು ಈ ಶರೀರವನ್ನು ಬಿಟ್ಟು ಹೋದಾಗ ಇದು ಶರೀರ ಆಯಿತು, ಒಳಗಿರತಕ್ಕಂತಹದ್ದು ದೇಹ ಆಯಿತು. ದೇಹ ಆಯ್ತಾಗ ಒಳಗಿರತಕ್ಕಂತಹ ದೇಹ ಪ್ರತ್ಯೇಕ ಆಯಿತು, ಒಳಗಿರತಕ್ಕಂತಹ ಜೀವ ಅವನೊಬ್ಬ ಪ್ರತ್ಯೇಕನಾಗಿದ್ದ. ಅದರಿರ್ತಕ್ಕಂತಹ ಸುಖ ದುಃಖಾದಿಗಳಿಗೆ ಯಾರಿಗಾಯಿತು ಅಂತ ಕೇಳಿದ್ರೆ, ಈಗ ಜೀವ ಬೇರೆಯಾದ, ಅವನು ಆತ್ಮ ಬೇರೆಯಾದ, ಶರೀರ ಬೇರೆ ಆಯಿತು. ಎಲ್ಲವೂ ಹೋದ ಮೇಲೆ ಶರೀರವೂ ಇಲ್ಲ, ದೇಹವೂ ಇಲ್ಲ, ಯಾವುದೂ ಇಲ್ಲ. ಒಳಗಿರತಕ್ಕಂತಹ ಶುದ್ಧನಾಗಿರ್ತಕ್ಕಂತಹ ಭಗವಂತ ಒಬ್ಬ ಪ್ರತ್ಯೇಕನಾಗಿ ನಮಗೆ ಕಾಣ್ತಾನೆ. ಹೀಗೆ ಆ ವ್ಯವಸ್ಥೆಯನ್ನು ಕಾಣುವಂತಹದ್ದು ನಮಗೆ ಉಪನಿಷತ್ತು ಯಾಕೆ ಬೇಕು ಅಂತ ಕೇಳಿದ್ರೆ, ಉಪನಿಷತ್ತಿನ ಆಂತರ್ಯ ಇದಕ್ಕೋಸ್ಕರವಾಗಿ. ಉಪನಿಷತ್ತು ತುಂಬ ಆಳಕ್ಕೆ ಹೋಗಿ ಆ ನಮ್ಮ ವ್ಯವಸ್ಥೆಯನ್ನು ತೋರಿಸಿಕೊಡುವಂತಹದ್ದು ಹೀಗೆ. ಅದಕ್ಕೋಸ್ಕರವಾಗಿ ಸುಪ್ತೌದಸು ಸುಖಾರ್ಥಮ್ಮಿ ಭಗವಾನ್ ಸುಪ್ತಿಮಾನ ಏತ್. ಸುಪ್ತಿ ಅವಸ್ಥೆಯಲ್ಲಿ ಸುಖ ಆಗುವಂತಹದ್ದು ಅದು ಯಾರಿಗೆ ಅಂತ ಕೇಳಿದ್ರೆ, ಆ ಜೀವನಿಗಲ್ಲ, ಜೀವನಿಗೆ ಹೊರತು ಶರೀರಕ್ಕಲ್ಲ ಎಂಬುದಾಗಿ ಒಳ್ಳೆಯ ವಿಚಾರವನ್ನು ನಮಗೆ ಹೇಳ್ತಾರೆ. ಈಗ ಶರೀರೇ ಸುಖಂಭವತಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಶರೀರೇ ಸುಖಂಭವತಿ ಅಂತ ಆದರೆ ಶರೀರ ಸತ್ತು ದೇಹದಲ್ಲಿ ಆತ್ಮ ಬಿಟ್ಟು ಹೋದ ಮೇಲೆ ಶರೀರಕ್ಕೆ ಸುಖ ದುಃಖಾದಿಗಳಾಗಬೇಕು. ಶರೀರವನ್ನು ಹೊಡಿಬೇಕು, ಶರೀರವನ್ನು ಅಥವಾ ಅದನ್ನು ಅದನ್ನು ಮಾಡಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ, ಬೇರೆ ವಿಷಯ. ಆದರೆ ಆ ಬಿದ್ದಿರತಕ್ಕಂಥ ಒಂದು ಶರೀರಕ್ಕೆ ಅದನ್ನು ಹೊಡಿಬೇಕು. ಆವಾಗ ಅದೇನು ಮಾಡಬೇಕು? ಅದಕ್ಕೆ ಅದು ವಿವರಣೆಯನ್ನು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ರೆಸ್ಪಾನ್ಸ್ ಮಾಡಬೇಕು. ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಯಾವ ಜೀವದಲ್ಲಿ, ಯಾವ ಶರೀರದಲ್ಲಿ ಯಾರು ಇದ್ದಾನೋ ಅವನು ಎಲ್ಲವನ್ನು ಮಾಡ್ತಾನೆ. ಆ ಜೀವಂತ ಇರತಕ್ಕಂತಹ ವ್ಯಕ್ತಿಗೆ ಹೊಡೆದಾಗ ಮತ್ತೆ ಪುನಃ ಅವನು ಹೊಡಿತಾನೆ. ಆದರೆ ಏನಾಯಿತು? ಅದಕ್ಕೊಂದು ಯಾವುದೋ ಒಂದು ಸುಖ ದುಃಖಾದಿಗಳಿಗೆ ವ್ಯವಸ್ಥಿತವಾಗಿ ಒಂದು ಇದೆ. ಅದು ಯಾವುದು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ಆ ಜೀವ. ಜೀವನಿಗೆ ಆ ಜೀವನ ಒಳಗಿರತಕ್ಕಂತಹ ಜೀವನಿಗೆ ಆ ಸುಖ ದುಃಖಾದಿಗಳು ಅನುಭವ ಆಗ್ತದೆ. ಹೀಗೆ ಅದರ ವಿಮರ್ಶೆಯನ್ನು ಮಾಡ್ತಾರೆ. ಸರಿ, ತದನಂತರದಲ್ಲಿ ಆ ಶರೀರ ದೇಹ ನಮಗೆ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನಮಗೆ ಪ್ರತ್ಯೇಕ ಮಾಡಲಿಕ್ಕೆ ಗೊತ್ತಾದರೆ ನಮಗೆ ಅದನ್ನು ಹೇಳ್ಬೋದು. ಶರೀರ ಬೇರೆ, ಅಹಂ ಮಮ ಶರೀರಂ ಅಂತ ಹೇಳ್ತೇವೆ. ಇಲ್ಲದಿದ್ದರೆ ಒಂದು ವೇಳೆ ನಾನು ಶರೀರ ಅಂತ ಹೇಳಬೇಕಿತ್ತು. ಇಲ್ಲ, ನಮಗೆ ನನ್ನ ಶರೀರ ಅಂತ ಪ್ರಯೋಗವನ್ನು ಮಾಡ್ತೇವೆ. ನಮಗೆ ವಿಭಕ್ತಿ ಪ್ರತ್ಯಯದ ಜ್ಞಾನ ಬಂದಾಗ ಗೊತ್ತಾಗ್ತದೆ, ನನ್ನ ಶರೀರ ಬೇರೆ, ನಾನು ಶರೀರ ಬೇರೆ. ಯಾರೂ ಕೂಡ, ಯಾವ ಮೂರ್ಖನೂ ಕೂಡ ನಾನು ಶರೀರ ಅಂತ ಪ್ರಯೋಗವನ್ನು ಮಾಡುವುದಿಲ್ಲ. ಒಂದು ವೇಳೆ ನಾನೇ ಶರೀರ ಅಂತ ಆಗಿದ್ದರೆ, ನಾನು ಬೇರೆ ಅಲ್ಲ, ಶರೀರ ಬೇರೆ ಅಲ್ಲ ಅಂತ ಆಗಿದ್ದರೆ ನಾನೇ ಶರೀರ ಅಂತ ಹೇಳಬೇಕಿತ್ತು. ಹೊರತು ಏನು ಮಾಡ್ತಾನೆ? ನನ್ನ ಶರೀರ ಅಂತ ಹೇಳಿಕೊಂಡು ಹೇಳ್ತಾನೆ. ನನ್ನ ಶರೀರ ಅಂತ ಹೇಳಬೇಕು ಅಂತಾದರೆ ನಾನು ಬೇರೆ ಇದ್ದೇನೆ, ನನ್ನದ್ದಾಗಿರ್ತಕ್ಕಂಥ ಶರೀರ ಬೇರೆ ಉಂಟು ಅಂತಾಯಿತು. ಅಂದರೆ ನಾನು ಬೇರೆ,
ಶರೀರ ಬೇರೆ, ಅದಕ್ಕಿರತಕ್ಕಂತಹ ಒಬ್ಬ ಪ್ರತ್ಯೇಕನಾಗಿರ್ತಕ್ಕಂತಹ ಭಗವಂತ. ಹೀಗೆ ಈ ವ್ಯವಸ್ಥೆಯಲ್ಲಿ ನೋಡಿದಾಗ ನಮಗೆ ಆ ವಿಮರ್ಶೆಗಳು, ಭಗವಂತನ ವ್ಯವಸ್ಥೆಗಳು ನಮಗೆ ಅರ್ಥಕ್ಕೆ ಅರ್ಥೈಸುವಂತಹದ್ದು. ಅದಕ್ಕೋಸ್ಕರವಾಗಿ ಉಪನಿಷತ್ತು ಅದನ್ನು ಹೇಳುವಂತಹದ್ದು, ಯಾರು ನಿನ್ನನ್ನು ಸುಪ್ತಿಗೆ ಕರೆದುಕೊಂಡು ಹೋಗುವವನು, ಯಾರು ನಿನ್ನನ್ನು ಸ್ವಪ್ನಾವಸ್ಥೆಗೆ ಕರೆದುಕೊಂಡು ಹೋಗುವವನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಟ್ಟದ್ದು ಭಗವಂತ. ಆ ಒಳಗಿರ್ತಕ್ಕಂತಹ ನಿಯಾಮಕನಾಗಿರ್ತಕ್ಕಂತಹ ಭಗವಂತ ಎಲ್ಲ ಒಳಗಿನ ವಿಚಾರಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅವನು ಮಾಡ್ತಾನೆ ಎಂಬುದಾಗಿ ಈ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಭಗವಂತನಿಗೆ ಮಾತ್ರ ಏನು ನಿಮಗೆ ದೇಹಕ್ಕೆ ಆಗತಕ್ಕಂಥ ಸುಖವೋ ದುಃಖವೋ ಅಥವಾ ಏನಾದರೂ ನೋವೋ ಅದು ಜೀವನಿಗೆ ಆಗುವಂಥದ್ದು, ಹೊರತು ಭಗವಂತನಿಗೆ ಆಗುವುದಿಲ್ಲ. ಭಗವಂತ ಅವನು ಒಳ್ಳೆ ರೀತಿಯಲ್ಲಿ ಸುಖವಾಗಿ ಇರ್ತಾನೆ, ಅಲ್ಲಿ ದೇಹದಲ್ಲಿ ಇರ್ತಾನೆ. ದೃಷ್ಟಾಂತ ಏನು ಅಂತ ಕೇಳಿದ್ರೆ, ಪದ್ಮಪತ್ರ ವಿವಾಂಬಸ, ನೀರಿನಲ್ಲಿ ಉಂಟು ಕಮಲಪತ್ರ, ಕಮಲಪತ್ರ ನೀರಿನಲ್ಲಿ ಉಂಟು, ನೀರಿನ ಸಂಬಂಧ ಉಂಟಾ ಕೇಳಿದ್ರೆ ಇಲ್ಲ. ನೀರು ಎಲೆಗೆ, ಆ ಕಮಲದ ಎಲೆಗೆ ನೀರು ಹಾಕಿದರೆ ಕಮಲದ ಎಲೆ ಅದು ಜಾರಿಸಿಕೊಂಡು ಬಿಡ್ತದೆ, ನೀರನ್ನು ತನ್ನ ಜೊತೆಗೆ ಅಂಟಿಸಿಕೊಂಡು ಬಿಡುವುದಿಲ್ಲ. ಅದೇ ರೀತಿಯಾಗಿ ನಾವು ಕೂಡ ಆ ಭಗವಂತ ದೇಹದಲ್ಲಿದ್ದಾನೆ, ದೇಹದಲ್ಲಿ ಇದ್ದಾನೆ ಆದರೆ ಸುಖ ದುಃಖಾದಿಗಳು ಹೊಡೆದಾಗ ಅವನಿಗೂ ಕೂಡ ನೋವಾಗಬೇಕು, ಭಗವಂತ ಅವನಿಗೂ ಘಾಸಿ ಆಗಬೇಕು, ಅವನಿಗೆ ಗಾಯಾದಿಗಳಾಗಬೇಕು, ಅಥವಾ ನಾವು ಸತ್ತಾಗ ಭಗವಂತ ಕೂಡ ಸಾಯಬೇಕು, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಮಾತ್ರ ಏನೂ ಕಿಂಚಿತ್ತೂ ಕೂಡ ಅವನಿಗೆ ಹಾನಿ ಇತ್ಯಾದಿಗಳು ಆಗೋದಿಲ್ಲ ಎಂಬುದನ್ನು ಈ ಉಪನಿಷತ್ತು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತದೆ. ತದನಂತರದಲ್ಲಿ ಮುಂದಿನ ಮಂತ್ರ ಹೇಳುವಂತಹದ್ದು ಏನು ಅಂತ ಕೇಳಿದ್ರೆ, ಸಯಥಾ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ಹವೈ ತತ್ಸರ್ವಂ ಪರೇ ಆತ್ಮನಿ ಸಂಪ್ರತಿಷ್ಠತೆ ಪೃಥಿವೀಚ ಪೃಥಿವೀ ಮಾತ್ರ ಆಪಶ್ಚ ಆಪೋ ಮಾತ್ರ ತೇಜಶ್ಚ ತೇಜೋ ಮಾತ್ರ ವಾಯುಶ್ಚ ವಾಯು ಮಾತ್ರ ಆಕಾಶಶ್ಚ ಆಕಾಶ ಮಾತ್ರ ಚಕ್ಷುಶ್ಚ ದ್ರಷ್ಟವ್ಯಂಚ ಶ್ರೋತಂ ಶ್ರೋತವ್ಯಂಚ ಘ್ರಾಣಂಚ ಘ್ರಾತವ್ಯಂಚ ರಸಂಚ ರಸಯಿತವ್ಯಂಚ ತ್ವಚ್ಚ ಸ್ಪರ್ಶಯಿತವ್ಯಂಚ ವಾಕ್ಚ ವಕ್ತವ್ಯಂಚ ಹಸ್ತೌ ಚ ದಾತವ್ಯಂಚ ಪಾದೌ ಚ ಗಂತವ್ಯಂಚ ವಾಯುಶ್ಚ ವಿಸರ್ಜಯಿತವ್ಯಂಚ ಅಂತ ಹೇಳಿಕೊಂಡು ಒಳ್ಳೆಯ ವ್ಯವಸ್ಥೆಯನ್ನು ಹೇಳ್ತಾ ಬರ್ತಾರೆ. ಏನೇನು ಯಾವ ಯಾವ ಕಾರ್ಯಗಳು ಹೇಗೆ ಹೇಗೆ ಆಗಬೇಕು ಎಂಬುದನ್ನು ಈ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಏನು ಮಾಡ್ತದೆ ಅಂತ ಕೇಳಿದ್ರೆ, ಅವನಿಗೆ ಗಾರ್ಗ್ಯನಿಗೆ, ಯಾಕೆ ಈ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ, ಸೌರ್ಯಾಯಿಣೀ ಗಾರ್ಗ್ಯ, ಸೂರ್ಯನ ಮೊಮ್ಮಗನಾಗಿರ್ತಕ್ಕಂತಹ ಗಾರ್ಗ್ಯ ಅವರು ಕೇಳಿದ್ದು ಪಿಪ್ಪಲಾದರ ಹತ್ರ. ಪಿಪ್ಪಲಾದರು ಉತ್ತರವನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದು. ಪಿಪ್ಪಲಾದರು ಒಳ್ಳೆ ರೀತಿಯಲ್ಲಿ ತಾವು ಉತ್ತರವನ್ನು ನೀಡ್ತಾ ಇದ್ದಾರೆ. ಆವಾಗ ಹೇಳ್ತಾರೆ, ಯಥಾ ಸೌಮ್ಯ ಅಂತ ಹೇಳಿಕೊಂಡು ಅವನನ್ನು ಸಂಬೋಧನೆ ಮಾಡ್ತಾರೆ. ಸೌಮ್ಯ, ಏನು ಸೌಮ್ಯ ಅಂತ ಹೇಳಿದ್ರೆ, ಸೋಮಪಾನಾರ್ಹ, ಅವನಿಗೆ ಸೋಮರಸ ಎಂಬುದನ್ನು ಪಾನ ಮಾಡಲಿಕ್ಕೆ ಅರ್ಹತೆ ಉಳ್ಳವನು. ಅದಕ್ಕೋಸ್ಕರವಾಗಿ ಸೌಮ್ಯ ಎಂಬುದಾಗಿ ಅವನನ್ನು ಕರೆದದ್ದು. ಹೀಗೆ ಹೇಳಿದ ಮೇಲೆ ಅದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ, ಪಕ್ಷಿಗಳು ಇಲ್ಲಿ ಆಶ್ರಯ ಮಾಡ್ತವೆ. ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ, ವೃಕ್ಷೇ ಎಲ್ಲಿ ಅದು ತಮ್ಮ ಆಶ್ರಯವನ್ನು ಕಂಡುಕೊಳ್ತವೆ, ತಮ್ಮ ಒಳ್ಳೆಯ ವೃಕ್ಷದಲ್ಲಿ ತಾವು ತಮ್ಮ ಗೂಡನ್ನು ಕಟ್ಟಿಕೊಳ್ತವೆ, ಅಲ್ಲಿ ವ್ಯವಸ್ಥಿತವಾಗಿ ಅಲ್ಲಿರ್ತವೆ, ಇಲ್ಲಿ ಆಶ್ರಯಿಸ್ತದೆ ಅಂತ ಹೇಳಿದರು. ಅದಕ್ಕೆ ಇನ್ನು ಮುಂದೆ ಆ ದೃಷ್ಟಾಂತವನ್ನು ಜೀವನಿಗೆ ಅದನ್ನು ಅನ್ವಯಿಸ್ತಾ ಬರ್ತಾರೆ. ಹೇಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಪೃಥಿವಿ ಮೊದಲಾದಂತಹ ಎಲ್ಲ ಮಾತುಗಳು, ಪೃಥಿವಿ ಅಪ ತೇಜೋ ವಾಯು ಆಕಾಶ, ಇನ್ನು ತದನಂತರದಲ್ಲಿ ಪೃಥಿವಿ ಮಾತ್ರೆ ಆಪೋ ಮಾತ್ರ ತೇಜೋ ಮಾತ್ರ ವಾಯು ಮಾತ್ರ ಆಕಾಶ ಮಾತ್ರ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ರೂಪದನ್ನು ಮಾತ್ರ ಸ್ಪರ್ಶದನ್ನು ಮಾತ್ರ ಗಂಧದನ್ನು ಮಾತ್ರ ಎಲ್ಲ ಮಾತ್ರೆಗಳು ಕೂಡ, ಮಾತ್ರ ಶಬ್ದಕ್ಕೆ ಮೆಯ್ಯಂತೆ ಇತಿ ಮಾತ್ರ ಅಂತ, ಮಾಂಗ ಜ್ಞಾನೆ ಅಂದರೆ ಯಾವುದು ನಮಗೆ ತಿಳಿಯಲು ಪಡ್ತದೋ, ಯಾವುದರಿಂದ ಜ್ಞಾನ ಬರ್ತದೋ ಅದನ್ನು ನಾವು ಮಾತ್ರ ಅಂತ ಕರಿತೇವೆ. ಆಚಾರ್ಯರ ಭಾಷೆಯಲ್ಲಿ ಹೇಳುವಾಗ ಮಾಂಗ ಮಾನೆ ಮೀಯಂತೆ ಇತಿ ಮಾತ್ರ ಅಂತ ಹೇಳ್ತಾರೆ. ಯಾವುದರ ಮೂಲಕವಾಗಿ ನಮಗೆ ಜ್ಞಾನ ಬರ್ತದೆಯೋ,
ಜ್ಞಾನಕ್ಕೆ ಯಾವುದು ಆಶ್ರಯವಾಗಿದೆಯೋ ಅದನ್ನು ಮಾತ್ರ ಅಂತ ಕರೀತಾರೆ. ಈಗ ಈ ಮಾತ್ರೆಗಳು ಯಾವುದು, ಗಂಧಾದಿ ತನ್ಮಾತ್ರೆಗಳು, ಗಂಧ ತನ್ಮಾತ್ರೆ, ಅದೇ ಗಂಧ ಸ್ಪರ್ಶ ಶಬ್ದ ಸ್ಪರ್ಶ ರೂಪ ಇದೆಲ್ಲ ಮಾತ್ರೆಗಳು. ತದನಂತರದಲ್ಲಿ ಚಕ್ಷುರಾದಿ ಇಂದ್ರಿಯಗಳು, ಏನು ಚಕ್ಷುರಾದಿ ದಶೇಂದ್ರಿಯಗಳು, ಆ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಇದರಲ್ಲಿ ಜ್ಞಾನ ಬರುವಂತಹದ್ದು ಐದರಿಂದಲೂ, ಚಕ್ಷುರಾದಿಗಳಿಂದಲೂ ಕೂಡ ಜ್ಞಾನ ಬರ್ತದೆ. ಇನ್ನು ಉಳಿದಂತಹ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅದರ ಮೂಲಕವಾಗಿಯೂ ಕೂಡ ದಶ ಇಂದ್ರಿಯಗಳು, ತದನಂತರದಲ್ಲಿ ಆ ಇಂದ್ರಿಯಕ್ಕೆ ವಿಷಯವಾಗಿರತಕ್ಕಂಥವುಗಳು ಯಾವುದು, ಚಕ್ಷುಷ್ಟ ದ್ರಷ್ಟವ್ಯಂಚ, ಚಕ್ಷುರಿಂದ್ರಿಯದ ಕೆಲಸವಾಗಿರತಕ್ಕಂತಹ ನೋಡುವಿಕೆ, ಇನ್ನು ಕಿವಿಯ ಇಂದ್ರಿಯ, ಕಿವಿಯ ಕೆಲಸವಾಗಿರ್ತಕ್ಕಂತಹ ಕೇಳುವಿಕೆ, ಇನ್ನು ಘ್ರಾಣೇಂದ್ರಿಯದ ಜ್ಞಾನವಾಗಿರ್ತಕ್ಕಂತಹ ಘ್ರಾಣೇಂದ್ರಿಯ ಅದ ಇಂದ್ರಿಯ ಮೋಸುವಿಕೆ, ಇನ್ನು ರಸನ ನಾಲಿಗೆಯ ಕೆಲಸವಾಗಿರತಕ್ಕಂತಹ ಅದರ ಆಸ್ವಾದವನ್ನು ಮಾಡುವಿಕೆ, ಇದೆಲ್ಲವೂ ಕೂಡ ಅದೇ ಮುಟ್ಟುವಿಕೆ, ಮತ್ತೆ ಮಾತನಾಡುವಿಕೆ, ಕೊಡುವಿಕೆ, ಮತ್ತೆ ನಡೆಯುವಿಕೆ, ಇದೆಲ್ಲವೂ ಕೂಡ ಹೇಗೆ ಅಂತ ಕೇಳಿದ್ರೆ, ಇನ್ನು ಪಾಯು ಮತ್ತೆ ಉಪಸ್ಥ, ಪಾಯು ಉಪಸ್ಥಗಳಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅದರಲ್ಲಿ ನಾವು ವಿಸರ್ಜನವನ್ನು ಮಾಡುವಂತಹದ್ದು, ಆ ದೇಹದಲ್ಲಿರ್ತಕ್ಕಂತಹ ಕಶ್ಮಲವನ್ನ, ದೇಹದಲ್ಲಿ ಉಂಟಾಗತಕ್ಕಂತಹ ಎಲ್ಲ ಕಶ್ಮಲಗಳಿದೆ ಅದನ್ನ ವಿಸರ್ಜನೆ ಮಾಡುವಂತಹದ್ದು. ಆ ವಿಸರ್ಜನೆ ಮಾಡುವ ಮೂಲಕವಾಗಿ ಎಲ್ಲ ಇಂದ್ರಿಯಗಳು, ಆ ಇಂದ್ರಿಯಕ್ಕೆ ವಿಷಯವಾಗಿರತಕ್ಕಂತಹದ್ದು ಮತ್ತೆ ಮನಸ್ಸು, ಈ ಎಲ್ಲ ವಿಷಯಗಳು ಅದು ಅಂತಃಕರಣ. ಇದು ಇದಕ್ಕೆ ಮುಖ್ಯವಾಗಿ ಧಾರಕನಾಗಿ ಯಾರಿರ್ತಾನೆ ಅಂತ ಕೇಳಿದ್ರೆ ಮುಖ್ಯ ಪ್ರಾಣ ಇರ್ತಾನೆ. ಅದರಂತರದಲ್ಲಿ ಅದರಿಂದಲೂ ಕೂಡ ಅಹಂಕಾರಶ್ಚ ಅಹಂಕರ್ತವ್ಯಂಚ, ಚಿತ್ತಂಚ ಚೇತಯಿತವ್ಯಂಚ, ತೇಜಶ್ಚ ವಿದ್ಯೋತಯಿತವ್ಯಂಚ, ಪ್ರಾಣಶ್ಚ ವಿಧಾರಯಿತವ್ಯಂಚ. ಪ್ರಾಣ ಅವನು ಧಾರಣೆಯನ್ನು ಮಾಡಿಕೊಂಡಿರ್ತಾನೆ. ಈ ಧಾರಣೆಯನ್ನು ಮಾಡಿಕೊಂಡಿದ್ದಾಗಲೂ ಕೂಡ ಧಾರಣೆ ಅಂತ ಹೇಳಿದ್ರೆ ಅದು ದೇಹವನ್ನು ಮುಖ್ಯಪ್ರಾಣ ಧಾರಣೆ ಮಾಡ್ತಾನೆ. ಮುಖ್ಯಪ್ರಾಣ ಧಾರಣೆ ಮಾಡಿದ್ರಿಂದಾಗಿ ಮುಖ್ಯಪ್ರಾಣದ ಕೆಲಸ ಏನು, ಆ ಮುಖ್ಯಪ್ರಾಣ ಎಲ್ಲ ವ್ಯವಸ್ಥೆಗಳನ್ನು ಎಲ್ಲ ಕಡೆಗಳಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಆಯಾಯ ಕರ್ತವ್ಯವನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಅವನು ಮಾಡ್ತಾನೆ ಎಂಬುದಾಗಿ ಹೇಳಿಕೊಂಡು ಎಲ್ಲ ಪದಾರ್ಥಗಳು ಮುಖ್ಯಪ್ರಾಣದ ಏನು ಪದಾರ್ಥಗಳನ್ನು ಧಾರಣೆ ಮಾಡಿದ್ದಾನೋ ಆ ಎಲ್ಲ ಪದಾರ್ಥಗಳು ಕೂಡ ಅದನ್ನು ಮತ್ತೊಬ್ಬ ಧಾರಣೆ ಮಾಡತಕ್ಕಂಥವನು ಯಾರು ಅಂತ ಕೇಳಿದ್ರೆ ಪ್ರಾಣನನ್ನು ಬಿಟ್ಟು ಮತ್ತೊಬ್ಬ ಯಾರೂ ಇಲ್ಲ, ಅದು ಭಗವಂತ ಮಾತ್ರ. ಭಗವಂತ ಎಲ್ಲವನ್ನೂ ಕೂಡ ಧಾರಣೆ ಮಾಡಿಕೊಂಡು ತಾನಿರ್ತಾನೆ ಎಂಬುದಾಗಿ ಹೀಗೆ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಅದಕ್ಕೋಸ್ಕರವಾಗಿ ಈ ಪ್ರಾಣನ ವ್ಯವಸ್ಥೆ ನಮಗೆ ಚಕ್ಷುರಾದಿಗಳು ಇದು ಜ್ಞಾನ ಬರುವಂತಹದ್ದು, ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಇಲ್ಲದಿದ್ದರೆ ಎಲ್ಲವೂ ಕೂಡ ವ್ಯರ್ಥ ಅಂತಾಗಿ ಬಿಟ್ಟು ಬಿಡಬೇಕಾಗ್ತದೆ. ಈ ಆಕಾಶದನ ಮಾತ್ರೆ, ಗಂಧದನ ಮಾತ್ರೆ, ಮತ್ತು ಸ್ಪರ್ಶದನ ಮಾತ್ರೆ, ಇದೆಲ್ಲವೂ ಕೂಡ ಏನು ವ್ಯವಸ್ಥೆ ಇಲ್ಲ ಅಂತಾದರೆ ಅದಿದ್ದು ಅದನ್ನು ಒಪ್ಪಿಕೊಂಡಾದರೂ ಏನು ಮಾಡಬೇಕು, ಸುಮ್ಮನೆ ಅದನ್ನು ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ. ಏನೋ ಒಂದು ಕಾರ್ಯ ಇಲ್ಲದೆ ಕೆಲಸ ಇಲ್ಲದೆ ಉಂಟು, ಇಲ್ಲ ಅದನ್ನು ಹಾಗೆ ಹೇಳಿ ಬರೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಏನಾದರೂ ಒಂದು ಅದರಲ್ಲ ಕಾರ್ಯ ಆಗದೆ ಅಂತಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಉಂಟು ಅಂತಾದರೆ ಅವುಗಳಿಗೆ ನಿಯಾಮಕನಾಗಿರ್ತಕ್ಕಂಥ ಒಬ್ಬ ಭಗವಂತ, ಅದರ ಜೊತೆಗೆ ಒಬ್ಬ ಪ್ರಾಣ, ಪ್ರಾಣ ಮುಖ್ಯನಾಗಿರ್ತಾನೆ, ಪ್ರಾಣ ಅದ ಅಮುಖ್ಯನಾಗಿರ್ತಾನೆ, ಅದರ ಜೊತೆಗೆ ಭಗವಂತ ಮುಖ್ಯ ಕಾರಣನಾಗಿ ಇವನಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಇಲ್ಲದಿದ್ದರೆ ಗಂಧಾದಿಗಳ ಜ್ಞಾನವಾಗಲಿ, ಚಕ್ಷುರಾದಿಗಳಿಂದ ಬರತಕ್ಕಂತಹ ಜ್ಞಾನ, ಶ್ರೋತ್ರೇಂದ್ರಿಯಿಂದ ಬರತಕ್ಕಂತಹ ಜ್ಞಾನ ಯಾವುದೂ ಕೂಡ ಹೇಳಲಿಕ್ಕೆ ಬರೋದು, ಅದನ್ನು ಕೂಡಿಸಲಿಕ್ಕೆ ಬರೋದಿಲ್ಲ. ಅದನ್ನು ಜೀವನಿಗೆ ಜ್ಞಾನ ಬರ್ತಾ ಉಂಟು, ಹಿಂದೆ ಹೇಳಿದ ಹಾಗೇನೆ ಜ್ಞಾನ ಬರ್ತಾ ಉಂಟು, ಜ್ಞಾನವನ್ನು ಅಪಲಾಭ ಮಾಡಲಿಕ್ಕೆ ಬರೋದಿಲ್ಲ. ನನಗೆ ಜ್ಞಾನ ಬಂತು, ನಾನು ಇದೆಲ್ಲವನ್ನು ಕೂಡ ಸುಳ್ಳು ಅಂತ ಹೇಳ್ತೇನೆ, ಅದು ಸಾಧ್ಯ ಇಲ್ಲ. ಜ್ಞಾನ ಉಂಟಲ್ವಾ, ಜ್ಞಾನ ಬರ್ತಾ ಉಂಟಲ್ವಾ, ಜ್ಞಾನ ಬಂದ ಮೇಲೆ ಅದು ಸತ್ಯವೇ. ಹೇಗೆ ಜಗತ್ತಿನ ಜ್ಞಾನ ನಿನಗೆ ಬರ್ತಾ ಉಂಟಾ, ಜಗತ್ತನ್ನು ಕಾಣ್ತಾ ಇದ್ಯಾ, ಎಲ್ಲವೂ ಕೂಡ ಕಾಣ್ತಾ ಇದ್ದಾನೆ, ಜಗತ್ತಲ್ಲಿರತಕ್ಕಂತಹ ಜೀವಿಗಳನ್ನು ಕಾಣ್ತಾ ಇದ್ದಾನೆ, ಕಾಣತಕ್ಕಂತಹ ಜಗತ್ತನ್ನು ಸುಳ್ಳು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಅದು ನಿನ್ನಷ್ಟು ಮೂರ್ಖ ಮತ್ತೊಬ್ಬ ಇಲ್ಲ ಅಂತ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಎಲ್ಲದಕ್ಕೂ ಕೂಡ ಆಧಾರಕನಾಗಿ ಅದಕ್ಕೊಬ್ಬ ಮುಖ್ಯ ಪ್ರೇರಕನಾಗಿ ಭಗವಂತ, ಆ ಪ್ರಾಣನ
ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಭಗವಂತನಿದ್ದಾನೆ ಎಂಬುದಾಗಿ ನಮಗೆ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆ ಈ ಎರಡರ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ವಿಮರ್ಶೆ ಮಾಡಿ ಕೇವಲ ಎರಡು ಮಂತ್ರದಲ್ಲಿ ಈ ಎರಡು ಮಂತ್ರಗಳು ನಮಗೆ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆಯಲ್ಲಿ ಇನ್ನಷ್ಟು ಅದರ ಗಹನವಾಗಿರತಕ್ಕಂತಹ ವಿಚಾರಗಳನ್ನು ಅದನ್ನು ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಣಮಸ್ತು.